ಹುಬ್ಬಳ್ಳಿ ತಾಲೂಕಿನ ವರೂರು ಗ್ರಾಮದಲ್ಲಿ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಔಷಧಿ ಸಿಂಪರಣೆ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀನಿವಾಸ್ ಮಾನೆ ತಮ್ಮ ಅನುದಾನದಡಿಯಲ್ಲಿ ಪೋರ್ಟಬಲ್ ಪವರ್ ಸ್ಪೇಯ ಒದಗಿಸಿದ್ದಾರೆ. ಹಲವೆಡೆ ಔಷಧಿ ಸಿಂಪರಣೆಗೆ ಸಾಂಕೇತಿಕವಾಗಿ ಶ್ರೀನಿವಾಸ್ ಮಾನೆ ಹಾಗೂ ಕುಂದಗೋಳ ಮತಕ್ಷೇತ್ರದ ಶಾಸಕರಾದ ಕುಸುಮಾವತಿ ಶ್ರೀ ಶಿವಳ್ಳಿ ಅವರು ಚಾಲನೆಯನ್ನು ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಕೊರೋನಾ ರೋಗವನ್ನು ತಡೆಗಟ್ಟುವುದು ಪ್ರಥಮ ಆದ್ಯತೆಯಾಗಿದೆ ಅಂತ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಕುಸುಮಾವತಿ ಶ್ರೀ ಶಿವಳ್ಳಿ ಅವರು, ಇದುವರೆಗೂ ಸ್ಥಳೀಯ ಆಡಳಿತ ಬಳಿ ಇಂಥ ವ್ಯವಸ್ಥೆ ಇರಲಿಲ್ಲ, ಹೀಗಾಗಿ ವಿಶೇಷ ಪೋರ್ಟಬಲ್ ಪವರ್ ಸ್ಪೇಯ ಒದಗಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದಂಥ ಅನಿಲ್ ಕುಮಾರ್ ಪಾಟೀಲ್, ಮೋಹನ್ ಅಸುಂಡಿ, ಗೋವಿಂದ್ ಸೊಟ್ಟಂನವರ್, ರಾಜು ಮ್ಯಾಕ್ಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೇಲಿನ್ಮನಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅನ್ನಪೂರ್ಣ ದಾಮಕ್ನವರ್, ಶಿವಾನಂದ್ ಶಿರೂರ್ಮಠ್, ದೋಪನ್ಗೌಡ, ರಾಮನ್ಗೌಡ, ನಾಗನ್ಗೌಡ, ಸಿದ್ದನ್ಗೌಡ, ಅಭಿನಂದ ನವಲ್ಗುಂದ, ಮಲ್ಲಿಕಾರ್ಜುನ ನೇರ್ತಿ, ರೇಣುಕಾ ಕಾಮಧೇನು, ಯಲ್ಲಮ್ಮ ಬಡಿಗೇರ್, ಶಂಕರವ್ವ ಅಣ್ಣಿಗೇರಿ ಹಾಗೂ ಪಿಡಿಒ ಬಸವರಾಜ್ ಬಡಿಗೇರ್ ಉಪಸ್ಥಿತರಿದ್ದರು.